78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ವಿಚಾರ ಒಂದ್ ಕಡೆಯಾದ್ರೆ ರಾಷ್ಟ್ರ ಧ್ವಜವನ್ನ ನೋಡಿದ್ರೆ ನಮ್ಗೆಲ್ರಿಗೂ ಕೂಡ ಎದ್ದು ನಿಂತು ಗೌರವವನ್ನ ಸಲ್ಲಿಸಬೇಕು ಅನ್ನುವಂತಹ ಭಾವನೆ ಬಂದೇ ಬರುತ್ತೆ. ಹಾಗಾದ್ರೆ ರಾಷ್ಟ್ರ ಧ್ವಜವನ್ನ ವಿನ್ಯಾಸ ಮಾಡಿದವ್ರು ಯಾರು, ಯಾವ ಒಂದು ಸ್ಥಳದಲ್ಲಿ ಈ ಒಂದು ರಾಷ್ಟ್ರ ಧ್ವಜ ವಿನ್ಯಾಸಗೊಳಿಸ್ತು, ಮಧ್ಯೆ ಇರುವಂತಹ ಚರಕ ಚಕ್ರವನ್ನ ತೆಗೆದು ಅಶೋಕ ಚಕ್ರವನ್ನ ಯಾಕೆ ಇಡಲಾಯಿತು, ಹಾಗೆ ಈ ಒಂದು ಧ್ವಜವನ್ನ ವಿನ್ಯಾಸಗೊಳಿಸಿದವರ ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ವರ್ಷ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನ ಹಾರಿಸಿ 77 ವರ್ಷಗಳು ಪೂರ್ಣಗೊಂಡಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸೂಚನೆಯಂತೆ ರಾಷ್ಟ್ರ ಧ್ವಜವನ್ನ ರೂಪಿಸಿದ ಪಿಂಗಳಿ ವೆಂಕಯ್ಯ ಅವರು ಆಂಧ್ರಪ್ರದೇಶದವರು. 1876 ಆಗಸ್ಟ್ 2 ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯಲ್ಲಿ ಜನಿಸಿದ್ರು. ತಮ್ಮ 19ನೇ ವಯಸ್ಸಿನಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ ಸೇರಿದ್ರು ಅವರು. ದಕ್ಷಿಣ ಆಫ್ರಿಕಾದಲ್ಲಿ ಆಂಗ್ಲೋ ಬೋಯೆಲ್ ಯುದ್ಧದಲ್ಲಿ ಅಂದ್ರೆ 1899 1902 ಭಾಗವಹಿಸಿದ್ರು. ಆ ಸಮಯದಲ್ಲಿ ಅವರು ಅಲ್ಲಿ ಮಹಾತ್ಮ ಗಾಂಧೀಜಿಯನ್ನ ಭೇಟಿಯಾದ್ರು. ಬ್ರಿಟಿಷರ ರಾಷ್ಟ್ರ ಧ್ವಜಕ್ಕೆ ಸೈನಿಕರ ವಂದನೆ ಸಲ್ಲಿಸಿದ ಘಟನೆ ವೆಂಕಯ್ಯ ಅವರ ಮನದಲ್ಲಿ ಅಂಟುಕೊಂಡಿತು. ಮನೆಗೆ ಮರಳಿದ ನಂತರ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಆಂಧ್ರಪ್ರದೇಶದ ಹಳ್ಳಿಯಿಂದ ಬಂದ ಪಿಂಗಳಿ ವೆಂಕಯ್ಯ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು. ಅವರು ಬಾಲ್ಯದಲ್ಲಿ ಅಸಾಧಾರಣವಾದ ವಿದ್ಯಾವಂತರು ಕೂಡ ಆಗಿದ್ರು. ಅವರು ಮದ್ರಾಸ್ನಲ್ಲಿ ಪ್ರೌಢಶಾಲೆಯನ್ನ ಮುಗಿಸಿ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪಡೆಯಲು ವಿದೇಶಕ್ಕೆ ತೆರಳಿದ್ರು. ಆಂಗ್ಲೋ ಬೋಯೆಲ್ ಯುದ್ಧದ ಸಮಯದಲ್ಲಿ ಅವರು ಬ್ರಿಟಿಷ್ ಸೈನ್ಯದ ಸೈನ್ಯಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾಗ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಭೇಟಿಯಾದ್ರು. ಪಿಂಗಳಿ ವೆಂಕಯ್ಯ ಗಾಂಧೀಜಿಯವರ ತತ್ವಗಳೊಂದಿಗೆ ಸಂಪರ್ಕ ಹೊಂದಿದ್ರು ಮತ್ತು ಅವರೊಂದಿಗೆ 50 ವರ್ಷಗಳ ಕಾಲ ಬಾಂಧವ್ಯವನ್ನ ಇಟ್ಕೊಂಡಿದ್ರು. ಪಿಂಗಳಿ ವೆಂಕಯ್ಯ ಬ್ರಿಟಿಷ್ ಸೈನಿಕರಾಗಿದ್ದ ಸಮಯದಲ್ಲಿ ಅವರು ಯೂನಿಯನ್ ಜ್ಯಾಕ್ ಬ್ರಿಟಿಷ್ ಧ್ವಜಕ್ಕೆ ಸೆಲ್ಯೂಟ್ ಮಾಡಬೇಕಾಗಿತ್ತು. ಅದು ಅವರ ದೇಶಭಕ್ತಿಯ ಭಾವನೆಯನ್ನ ಕದಡುವ ಕೆಲಸ ಮಾಡಿತ್ತು. ಗಾಂಧೀಜಿಯವರೊಂದಿಗೆ ಸಂವಾದದ ನಂತರ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂತಹ ನಿರ್ಧಾರವನ್ನ ಮಾಡಿಕೊಂಡ್ರು. ಭಾರತಕ್ಕೆ ಹಿಂತಿರುಗಿದ ನಂತರ ಅವರು ಇಡೀ ರಾಷ್ಟ್ರವನ್ನ ಏಕೀಕರಿಸಲು ಭಾರತೀಯ ಧ್ವಜವನ್ನ ರಚಿಸಲು ತಮ್ಮ ಸಮಯವನ್ನ ಮೀಸಲಿಟ್ಟಿದ್ರು. ಇದರಿಂದಾಗಿ ಎಲ್ಲಾ ಸಮುದಾಯಗಳು ಅದರೊಂದಿಗೆ ಸಂಪರ್ಕ ಹೊಂದಿತು. ಭಾರತದ ರಾಷ್ಟ್ರೀಯ ಧ್ವಜಕ್ಕಾಗಿ 30 ರೀತಿಯ ವಿನ್ಯಾಸವನ್ನ ಸಿದ್ಧಪಡಿಸಿದ ನಂತರ ಅವರು 1916 ಭಾರತಕ್ಕಾಗಿ ರಾಷ್ಟ್ರೀಯ ಧ್ವಜ ಎನ್ನುವಂತಹ ಕಿರು ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ರು. ಮುನಗಲ ಪರಗಣವನ್ನ ಜಮೀನ್ದಾರ್ ರಾಜ ನಾಣಿ ವೆಂಕಟ ರಂಗಾರಾವ್ ಅವರು ನಾಡಿಗೂಡೆಂ ಅನ್ನು ಸೂರ್ಯಪೇಟ್ ಜಿಲ್ಲೆಯನ್ನ ಕೇಂದ್ರೀಕರಿಸಿಕೊಂಡು ಆಡಳಿತವನ್ನ ಮಾಡಿದ್ರು. ನಾಡಿಗೂಡೆಂನ ಕೋಟೆ ಸ್ವಾತಂತ್ರ್ಯ ಚಳುವಳಿಗೆ ಉಸಿರು ನೀಡಿತು. ಪಿಂಗಣಿ ವೆಂಕಯ್ಯ ಅವರು ಜಮೀನ್ದಾರ್ ರಂಗಾರಾವ್ ಅವರ ಸ್ನೇಹಿತರಾಗಿದ್ರು. ಇವರಿಬ್ಬರು ಕೋಟೆಯ ಮೇಲೆ ಕೇಂದ್ರೀಕೃತ ಪ್ರದೇಶದಲ್ಲಿ ಸ್ವಾತಂತ್ರ್ಯ ಚಳುವಳಿಯನ್ನ ಪ್ರಚೋದಿಸ್ತಾ ಇದ್ರು. ಸ್ವಾತಂತ್ರ್ಯ ಚಳುವಳಿಗೆ ಉತ್ತೇಜನ ನೀಡಲು ನಾಗರಿಕರನ್ನ ಒಗ್ಗೂಡಿಸಲು ಧ್ವಜದ ಅಗತ್ಯವಿದೆ ಅಂತ ಮಹಾತ್ಮ ಗಾಂಧೀಜಿಯವರು ಭಾವಿಸಿದ್ರು. ಗಾಂಧೀಜಿಯವರ ಸೂಚನೆಯಂತೆ ಪಿಂಗಳಿ ವೆಂಕಯ್ಯ ನಾಡಿಗೂಡೆಂ ಕೋಟೆಯಲ್ಲಿ ವಿನ್ಯಾಸ ಮಾಡಿದ ಧ್ವಜ 1926 ವಿಜಯವಾಡದಲ್ಲಿ ನಡೆದ ಕಾಂಗ್ರೆಸ್ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಗಮನವನ್ನ ಸೆಳೆಯಿತು. ಅಷ್ಟರಲ್ಲಿ ಆಗ್ಲೇ ದೇಶದಾದ್ಯಂತ 16 ಧ್ವಜದ ಮಾದರಿಗಳು ಬಂದಿತ್ತು. ಆದ್ರೆ ಮಹಾತ್ಮ ಗಾಂಧೀಜಿಯವರು ಪಿಂಗಳಿ ವೆಂಕಟಯ್ಯ ಅವರ ವಿನ್ಯಾಸಗೊಳಿಸಿದ ಧ್ವಜವನ್ನ ಇಷ್ಟಪಟ್ರು. ಆದ್ರೆ ಧ್ವಜದ ಮಧ್ಯದಲ್ಲಿ ಚರಕದ ಬದಲು ಅಶೋಕ ಚಕ್ರವನ್ನ ವಿನ್ಯಾಸ ಮಾಡಲಾಯಿತು. 1947 ಸ್ವಾತಂತ್ರ್ಯದ ನಂತರ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಧ್ವಜ ಸಮಿತಿಯನ್ನ ರಚನೆ ಮಾಡಲಾಯಿತು. ಪಿಂಗಳಿ ವೆಂಕಯ್ಯ ಅವರ ವಿನ್ಯಾಸಗೊಳಿಸಿದಂತಹ ಧ್ವಜವನ್ನ ಸಮಿತಿಯು ರಾಷ್ಟ್ರ ಧ್ವಜವನ್ನಾಗಿ ಸ್ವೀಕಾರ ಮಾಡಿತು. ಅದನ್ನ ಜುಲೈ 22 1947 ಭಾರತದ ಸಂವಿಧಾನ ಸಭೆಯು ಅಂಗೀಕಾರ ಮಾಡಿದೆ. ಹೀಗಾಗಿ ನಾಡಿಗೂಡೆಂ ಕೋಟೆಯು ರಾಷ್ಟ್ರ ಧ್ವಜವನ್ನ ವಿನ್ಯಾಸಗೊಳಿಸಿದ ಸ್ಥಳವೆಂದು ಖ್ಯಾತಿಯನ್ನ ಪಡೆದಿದೆ.